ಸ್ನೇಹಿತರೆ ನಿಮ್ಮೆಲ್ರಿಗೂ ಕನಸು ನನಸು ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ಕರ್ನಾಟಕದಲ್ಲೇ ಏಳನೇ ಅತಿ ದೊಡ್ಡ ಜಾತ್ರೆ ರಥೋತ್ಸವ ಅಂತ ಹೇಳಿ ಏನ್ ಹೆಸರುವಾಸಿಯಾಗಿದೆ ಚಿಗಟೇರಿ ನಾರದ ಮುನಿ ಆ ದೇವರ ಒಂದು ರಥೋತ್ಸವ ಇದೆ ಸ್ನೇಹಿತರೆ ಇವತ್ತು ಹಾಗಾದ್ರೆ ಈ ಚಿಗಟೇರಿ ನಾರದ ಅವರ ಒಂದು ಇತಿಹಾಸದ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ನೋಡಿ ನಾರದ ಮುನಿ ಅಂತಕ್ಕಂಥವ್ರು ಹದಿನೆಂಟನೇ ಶತಮಾನದಲ್ಲಿ ಬೈರೇಶ ಅಂತಕ್ಕಂತಹ ಹೆಸರಿನಿಂದ ಆ ಉತ್ತರ ಭಾರತದಿಂದ ಈ ಮಧ್ಯ ಕರ್ನಾಟಕಕ್ಕೆ ಬಂದು ನೆಲೆಸ್ತಾರೆ ಅಲ್ಲಿ ಅವರು ತಪಸ್ಸನ್ನ ಆಚರಿಸ್ತಾರೆ ಸ್ನೇಹಿತರೆ ತಪಸ್ಸನ್ನ ಮಾಡಿ ಅಲ್ಲಿ ಜನರಿಗೆ ಅನೇಕ ರೋಗ ರುಜಿನಗಳು ಇರ್ತದೆ ಅವುಗಳನ್ನ ಆ ವ್ಯಾಧಿಗಳನ್ನ ಈ ಬೈರೇಶ ಅವರು ನಿವಾರಿಸ್ತಾರೆ ಜೊತೆಗೆ ಅದರಲ್ಲೂ ವಿಶೇಷವಾಗಿ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತಹ ನಾರು ಹುಣ್ಣು ವಿಶೇಷವಾಗಿ ಅದನ್ನ ಅವರು ಸಾಕಷ್ಟು ಬೇಗನೆ ಅಹ್ ನಿವಾರಿಸ್ತಾರೆ ಆಗ ಅಲ್ಲಿನ ಜನರೆಲ್ಲರೂ ಸಹ ಅವರಿಗೆ ನಾರದ ಮುನಿ ಅಂತಕ್ಕಂಥ ಹೆಸರನ್ನ ಕೊಟ್ಟರು ಬೈರೇಶ ಅಂತಕ್ಕಂಥ ಹೆಸರು ಹೋಗಿ ನಾರದ ಮುನಿ ಅಂತಕ್ಕಂಥ ಹೆಸರಿಗೆ ಬಂತು ಅದಾದ ನಂತರ ಈ ನಾರದ ಮುನಿ ಏನ್ಮಾಡ್ತಾರಪ್ಪ ಅಂತ ಹೇಳಿದ್ರೆ ತಾವು ಇದ್ದಂತಹ ಹುಲ್ಲೂರನ್ನ ಬಿಟ್ಟು ಚಿಗಟೇರಿ ಅಂತಕ್ಕಂತಹ ಗ್ರಾಮಕ್ಕೆ ಬರ್ತಾರೆ ಆದರೆ ಆ ಕಾಲದಲ್ಲಿ ಚಿತ್ತೇರಿಯಲ್ಲಿ ಅಪಾರವಾದಂತ ಬಹಳ ತೀವ್ರಕರವಾದಂತಹ ಬರಗಾಲ ಇತ್ತು ಇವರು ತಮ್ಮ ತಪಸ್ಸಿನ ಶಕ್ತಿಯಿಂದ ಬರಗಾಲವನ್ನು ಸಹ ಅಲ್ಲಿ ನಿವಾರಣೆ ಮಾಡ್ತಾರೆ ಕ್ಷಾಮವನ್ನು ಸಹ ಅಲ್ಲಿ ನಿವಾರಿಸಿ ಜನರ ಬಾಯಿಯಲ್ಲಿ ಶಿವನಾರದ ಮುನಿ ಅಂತಕ್ಕಂಥ ರೀತಿಯಲ್ಲಿ ಅವರು ಕರೆಸ್ಕೊಡ್ತಾರೆ ಹೀಗೆ ಪವಾಡ ಸದೃಶರಾಗಿರ್ತಕ್ಕಂತಹ ಈ ನಾರದ ಮುನಿ ಮಹರ್ಷಿಗಳಿಗೆ ಋಷಿಗಳಿಗೆ ಅಲ್ಲಿನ ನಾಡಗೌಡರಾಗಿರ್ತಕ್ಕಂಥವರು ದೇವಸ್ಥಾನವನ್ನು ಕಟ್ಟಿಸ್ಕೊಡ್ತಾರೆ ಈ ದೇವಸ್ಥಾನ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಲ್ಲಿವರೆಗೂ ಹಳೇ ದೇವಸ್ಥಾನನೇ ಇರ್ತದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸುಮಾರು ಒಂದು ಎಂಬತ್ತೈದು ಲಕ್ಷವನ್ನ ಖರ್ಚು ಮಾಡಿ ಮತ್ತೆ ಹೊಸದಾಗಿ ಒಂದು ಸುಂದರವಾದಂತಹ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ ಅದೇ ರೀತಿ ಪ್ರತಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳ ಮೂಲ ನಕ್ಷತ್ರದ ಸರಿ ಸಮಯಕ್ಕೆ ಸರಿಯಾಗಿ ಈ ನಾರದ ಮುನಿಯ ಒಂದು ರಥೋತ್ಸವ ನಡೀತದೆ ಈ ರಥೋತ್ಸವದ ದಿನದಂದು ದೇವಸ್ಥಾನದಲ್ಲಿ ಈ ನಾರದ ಮುನಿ ಬೆಳಗ್ಗೆ ಬಾಲಕನ ರೂಪದಲ್ಲಿ ಮಧ್ಯಾಹ್ನ ಯುವಕನ ರೂಪದಲ್ಲಿ ಹಾಗೂ ಸಂಜೆ ಹಣ್ಣು ಹಣ್ಣು ವೃದ್ಧನ ರೂಪದಲ್ಲಿ ಪೂಜೆಗೊಳ್ಳೋದು ವಿಶೇಷ ಅಂತ ಹೇಳ್ಬೋದು ಸ್ನೇಹಿತರೆ ಈ ರಥೋತ್ಸವದ ದಿನ ಭಕ್ತರೆಲ್ಲರೂ ಸಹ ಯಾವುದೇ ಜಾತಿ ಧರ್ಮ ಯಾವುದು ಭೇದ ಇಲ್ಲದಂಗೆ ಭಕ್ತರೆಲ್ಲರೂ ಸಹ ಕತ್ತಾಳೆ ನಾರು ಅಂತಕ್ಕಂತಹ ಆ ನಾರನ್ನ ದೇವರಿಗೆ ಸಮರ್ಪಿಸ್ತಾರೆ ಜೊತೆಗೆ ಅಕ್ಕಿ ಬೆಲ್ಲ ಹಾಲು ತುಪ್ಪ ಇತ್ಯಾದಿಗಳಿಂದ ಮಾಡಿರ್ತಕ್ಕಂತಹ ಅಕ್ಕಿ ಉಗ್ಗಿ ಅಕ್ಕಿ ಪಾಯಸವನ್ನ ದೇವರಿಗೆ ನೈವೇದ್ಯವಾಗಿ ನೀಡ್ತಾರೆ ಇದು ಒಂದು ವಿಶೇಷ ಅಂತ ಹೇಳ್ಬೋದು ಹೀಗೆ ನಾರದ ಮುನಿಯ ರಥೋತ್ಸವದಂದು ವಿಷ್ಣುವಿನ ಒಂದು ವಿಗ್ರಹವನ್ನ ರಥದಲ್ಲಿ ಇಟ್ಟು ರಥೋತ್ಸವನ ರಥೋತ್ಸವವನ್ನ ಮಾಡೋದು ವಿಶೇಷ ಮತ್ತೆ ಇನ್ನೊಂದೇನಪ್ಪ ಈ ರಥದಲ್ಲಿ ವಿಶೇಷ ಅಂತ ಹೇಳಿದ್ರೆ ಆರು ಗಾಲಿಗಳಿರ್ತಕ್ಕಂಥದ್ದು ಈ ನಾರದ ಮುನಿ ರಥೋತ್ಸವದ ಒಂದು ವಿಶೇಷ ಅಂತ ಹೇಳ್ಬೋದು ಹೀಗೆ ನಾರದ ಮುನಿಯ ಪತ್ನಿ ಸಾವಕ್ಕ ಅಂತ ಹೇಳ್ತಾರೆ ಈ ರಥೋತ್ಸವದ ಮೂರು ದಿನದ ನಂತರ ರಥೋತ್ಸವ ನಡೆದು ಮೂರು ದಿನದ ನಂತರ ಈ ಸಾವಕ್ಕನಿಗೂ ಮತ್ತೆ ನಾರದ ಮುನಿಗೂ ವಿವಾಹವನ್ನ ಮಾಡಲಾಗ್ತದೆ ಹೀಗೆ ಈ ಒಂದು ರಥೋತ್ಸವ ಕೊನೆಗೊಳ್ತದೆ ಸ್ನೇಹಿತರೆ ಮೊದಲು ರಥೋತ್ಸವ ಇರ್ತದೆ ಅದೇ ರೀತಿ ಎರಡನೇ ದಿನ ಓಕ್ಳಿ ಇರ್ತದೆ ಮೂರನೇ ದಿನ ವಿವಾಹ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಹೀಗೆ ಈ ನಾರದ ಮುನಿಯ ಒಂದು ರಥೋತ್ಸವ ಮುಕ್ತಾಯಗೊಳ್ತದೆ ನೋಡಿ ಹೀಗೆ ಹದಿನೆಂಟನೇ ಶತಮಾನದಲ್ಲಿ ಬೈರೇಶನಾಗಿ ಕರ್ನಾಟಕಕ್ಕೆ ಬಂದಂತಹ ವ್ಯಕ್ತಿ ಶಿವನಾರದ ಮುನಿಯಾಗಿ ಹೀಗೆ ನಾಡಿನ ಹಲವು ಮೂಲೆ ಮೂಲೆಗಳಿಂದ ತನ್ನ ಭಕ್ತ ಸಮೂಹವನ್ನು ಹೊಂದಿರತಕ್ಕಂತಹ ಶಿವನಾರದ ಮುನಿಯ ರಥೋತ್ಸವದ ಹಿನ್ನೆಲೆಯನ್ನು ನಾರದ ಮುನಿಯ ಹಿನ್ನೆಲೆ ಬಗ್ಗೆ ತಿಳ್ಕೊಂಡ್ರಿ ಹಾಗಾದರೆ ಇವತ್ತು ನಾನು ಸರಳವಾಗಿ ನಮ್ಮ ಮನೆಯಲ್ಲಿ ಹೇಗೆ ಶಿವನಾರದ ಮುನಿಯ ರಥೋತ್ಸವವನ್ನು ಆಚರಿಸಿದ್ದೀನಿ ಅನ್ನುವಂಥದ್ದನ್ನು ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಬೇಳೆ ಶಾವ್ಗೆ ಹಾಕಿ ಪಾಯಸ ಮಾಡಿದ್ದೀನಿ ಕೋಸಂಬರಿ ಹಪ್ಪಳ ಸಂಡಿಗೆ ಕರೆದಿದ್ದಾಯಿತು ನಾ ಸಾಂಬಾರ್ ಅಡುಗೆ ಎಲ್ಲ ಮಾಡಿದ್ದಾಗಿದೆ ಬನ್ನಿ ಪೂಜೆನೂ ಸಹ ಆಗಿದೆ ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಶಾರದ ಮುನಿಯ ಒಂದು ಐತಿಹಾಸಿಕ ಹಿನ್ನೆಲೆ ಈ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸಿರೋದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗಾದರೆ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು